ಈ ಬಾರಿಯ WPL ನ ಆಕ್ಷನ್ನಲ್ಲಿ ನಮ್ಮ RCB ತಂಡ ಯಾರನ್ನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ವಿಡಿಯೋ ನೋಡುವುದಕ್ಕಿಂತಲೂ ಮುಂಚೆ ನೀವು RCBಯ ಡೈಹಾರ್ಡ್ಸ್ ಫ್ಯಾನ್ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಹಾಕಿ ಹಾಗೂ ಇತರ ಅಭಿಮಾನಿಗಳಿಗೆ ಶೇರ್ ಕೂಡ ಮಾಡಿ. ಸೊ RCB ಆಕ್ಷನ್ನಲ್ಲಿ ಮೊದಲು ಪರ್ಚೇಸ್ ಮಾಡಿರುವ ಆಟಗಾರ್ತಿ ಯಾರೆಂದ್ರೆ ಜಾರ್ಜಿಯಾ ವೇರಿಯಂ. ಆಸ್ಟ್ರೇಲಿಯಾದ ಲೆಗ್ ಸ್ಪಿನ್ನರ್ ಆಗಿರುವಂತಹ ಜಾರ್ಜಿಯಾ ವೇರಿಯಂ ಅವರನ್ನು RCB ತಂಡ 40 ಲಕ್ಷ ಕೊಟ್ಟು ಖರೀದಿಸಿದೆ. 24 ವರ್ಷದ ಇವರು T20 ಫಾರ್ಮೆಟ್ ನಲ್ಲಿ 46 ಪಂದ್ಯಗಳಲ್ಲಿ 42 ವಿಕೆಟ್ ಅನ್ನು ಪಡೆದಿದ್ದಾರೆ. ಸೊ ಹೀಗಾಗಿ ಇವರನ್ನು ಒಂದು ಡೀಸೆಂಟ್ ಬೈ ಅಂತಾನೆ ಹೇಳ್ಬಹುದು. ಇನ್ನು RCB ಪರ್ಚೇಸ್ ಮಾಡಿದ ಎರಡನೇ ಆಟಗಾರ್ತಿ ಯಾರೆಂದ್ರೆ ಕೇಟ್ ಕ್ರಾಸ್. ಇಂಗ್ಲೆಂಡ್ ನ ಮೀಡಿಯಂ ಫಾಸ್ಟ್ ಬೌಲರ್ ಆಗಿರುವ ಇವರನ್ನು RCB 30 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದೆ. ಆಕ್ಚುಲಿ ಇವರ T20 ಕೆರಿಯರ್ ನ ಸ್ಟಾಟ್ಸ್ ನೋಡಿದೆ, ಅಷ್ಟೇನು ಇಂಪ್ರೆಸ್ ಮಾಡುವಂತೇನು ಇರಲಿಲ್ಲ. ಮೇ ಬಿ WPL ನಲ್ಲಿ ಒಳ್ಳೆ ಆಡಿದ್ರು ಆಡ್ಬಹುದು. ಇನ್ನು RCB ಇವರನ್ನು ಆಕ್ಷನ್ ನಲ್ಲಿ ಪರ್ಚೇಸ್ ಮಾಡುತ್ತಿದ್ದಂತೆ ಇವರು ಈ ಮೊದಲು RCB ಅನ್ನು ಟ್ರೋಲ್ ಮಾಡುತ್ತಿದ್ದ ಟ್ವೀಟ್ ಗಳು ಸೋಶಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಆಕ್ಚುಲಿ ಇವರು IPL ನಲ್ಲಿ ಚೆನ್ನೈ ತಂಡದ ಡೈಹಾರ್ಡ್ಸ್ ಫ್ಯಾನ್ ಆಗಿದ್ದು ಈ ಬಾರಿ ಇವರನ್ನು RCB ಪರ್ಚೇಸ್ ಮಾಡಿದ್ದರಿಂದ ಕ್ರಿಕೆಟ್ ಮೀಮ್ಸ್ ಪೇಜ್ ಗಳಿಗೆ ಬಾಡೂಟನೆ ಸಿಕ್ಕಂತಾಗಿದೆ. ನೆಕ್ಸ್ಟ್ ಏಕ್ತಾ ಬಿಸ್ತ್. ಆಕ್ಚುಲಿ ಈ ಒಂದು ಪರ್ಚೇಸ್ ನನಗೆ ಪರ್ಸನಲ್ ಆಗಿ ಸ್ವಲ್ಪ ಖುಷಿ ಕೊಡ್ತು. ಯಾಕೆಂದ್ರೆ 37 ವರ್ಷದ ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಆಗಿರುವಂತಹ ಇವರು ಭಾರತದ ಪರ 42 ಪಂದ್ಯಗಳನ್ನು ಆಡಿದ್ದಾರೆ ಹಾಗೂ ಈ 42 ಪಂದ್ಯಗಳಲ್ಲಿ 53 ವಿಕೆಟ್ ಅನ್ನು ಪಡೆದಿದ್ದಾರೆ, ಅದು ಕೂಡ 5ರ ಎಕಾನಮಿಯಲ್ಲಿ. ಇದಷ್ಟೇ ಅಲ್ಲ, ಏಕ್ತಾರ್ ಅವರು T20ಯಲ್ಲಿ ಭಾರತದ ಪರ ಮೊದಲ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದ ಆಟಗಾರ್ತಿಯಾಗಿದ್ದಾರೆ ಹಾಗೂ ಇವರು ಕ್ರಿಕೆಟ್ ನಲ್ಲಿ ಭಾರತದ ಮಹಿಳಾ ತಂಡಕ್ಕೆ ನೀಡಿದ ಕೊಡುಗೆಯಿಂದಾಗಿ ಖೇಲ್ ರತ್ನ ಅವಾರ್ಡ್ ಅನ್ನು ಪಡೆದಿದ್ದಾರೆ. ಸೊ ಈ ಸಲದ WPL ನಲ್ಲಿ RCB ತಂಡಕ್ಕೆ ಇವರ ಎಕ್ಸ್ಪೀರಿಯನ್ಸ್ ಖಂಡಿತ ನೆರವಾಗಬಹುದು. ಇನ್ನು RCB ಪರ್ಚೇಸ್ ಮಾಡಿದ 4ನೇ ಆಟಗಾರ್ತಿ ಯಾರೆಂದ್ರೆ ಕರ್ನಾಟಕದ ಸುಬಿತಾ ಸತೀಶ್. ಇವರನ್ನು RCB ಮೂಲ ಬೆಲೆ 10 ಲಕ್ಷಕ್ಕೆ ಪರ್ಚೇಸ್ ಮಾಡಿದೆ. ಆಲ್ರೌಂಡರ್ ಆಗಿರುವಂತಹ ಸುಬಿತಾ ಸತೀಶ್ ರವರು ಭಾರತದ ಪರ 20 ಪಂದ್ಯಗಳನ್ನು ಆಡಿದ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದಿದ್ದಾರೆ. ಇನ್ನು ನೆಕ್ಸ್ಟ್ ಸಬ್ಬಿನೇನಿ ಮೇಘಣ. 27 ವರ್ಷದ ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಆಗಿರುವಂತಹ ಇವರನ್ನು RCB ತಂಡ 30 ಲಕ್ಷ ಕೊಟ್ಟು ಖರೀದಿಸಿದೆ. ನಂತರ ಸಿಮ್ರಾ ಬಹದ್ದೂರ್, ಬೌಲಿಂಗ್ ಆಲ್ರೌಂಡರ್ ಆಗಿರುವಂತಹ ಇವರನ್ನು ಕೂಡ RCB 30 ಲಕ್ಷ ಕೊಟ್ಟು ಪರ್ಚೇಸ್ ಮಾಡಿದೆ. ಇನ್ನು ಕೊನೆಗೆ ಆಸ್ಟ್ರೇಲಿಯಾದ ಸೋಫಿ ಮುಲಿನೆಕ್ಸ್ ಅವರನ್ನು ಕೂಡ 30 ಲಕ್ಷ ಕೊಟ್ಟು ಖರೀದಿಸಿದೆ. ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಸ್ಪಿನ್ನರ್ ಆಗಿರುವಂತಹ ಇವರು 27 T20 ಪಂದ್ಯಗಳನ್ನು ಆಡಿದ್ದು 6ರ ಎಕಾನಮಿಯೊಂದಿಗೆ 26 ವಿಕೆಟ್ ಗಳನ್ನು ಪಡೆದಿದ್ದಾರೆ. ಸೊ ಇದು ಕೂಡ ಒಂದು ಡಿಸೆಂಟ್ ಬೈ ಅಂತಾನೆ ಹೇಳ್ಬಹುದು. ಸೊ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ RCB ಈ ಬಾರಿ ಏಕ್ತಾರ್ ಅವರನ್ನು ಬಿಟ್ಟು ಬೇರೆ ಹೇಳಿಕೊಳ್ಳುವಂತಹ ಪ್ಲೇಯರ್ ಗಳನ್ನೇನು ಪರ್ಚೇಸ್ ಮಾಡಿಲ್ಲ. ಅದರ ಅಗತ್ಯನೂ ಇಲ್ಲ, ಯಾಕೆಂದ್ರೆ ಇವರ ಹತ್ರ ಈಗಾಗಲೇ ಸ್ಮೃತಿ ಮಂದಣ, ಹೀತರ್ ನೈಟ್, ಸೋಫಿ ಡಿವೈನ್, ಎಲಿಸ್ ಪೆರಿ, ಶ್ರೇಯಂಕಾ ಪಾಟೀಲ್, ರಿಚಾ ಘೋಷ್ ಹಾಗೂ ರೇಣುಕಾ ಸಿಂಗ್ ರಂತಹ ವರ್ಲ್ಡ್ ಕ್ಲಾಸ್ ಪ್ಲೇಯರ್ ಗಳಿದ್ದಾರೆ. ಹಾಗಾಗಿ RCB ಈ ಆಪ್ಷನ್ ನಲ್ಲಿ ಪರ್ಚೇಸ್ ಮಾಡಿದ ಮ್ಯಾಕ್ಸಿಮಮ್ ಆಟಗಾರ್ತಿಯರನ್ನು ಬ್ಯಾಕಪ್ ಆಗಿಯೇ ಆಡಿಸಬಹುದು.